ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ. ಇದು ಶುಕ್ರವಾರದ ವ್ಲಾಗ್ ಆ್ಯಂಡ್ ಇವತ್ತು ಆಫ್ಟರ್ನೂನ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ಪಾಪು ನಮ್ಮ ಮನೆ ಪಕ್ಕದಲ್ಲಿರೋದು. ಅದು ಇವಾಗ ದೀಪಾವಳಿ ಹಬ್ಬಕ್ಕೆ ಅಂತ ಬಂದಿದೆ ಮತ್ತೆ ಊರಿಗೆ. ಸೊ ಅದ್ರ ಜೊತೆ ಆಟ ಆಡ್ತಾ ಕೂತಿದ್ದೀವಿ ಮಧ್ಯಾಹ್ನದ ಹೊತ್ತಲ್ಲಿ. ಅದಕ್ಕೆ ಡ್ರೆಸ್ಸಿಂಗ್ ಮಾಡಿದ್ರು ಎಷ್ಟು ಚೆನ್ನಾಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲಂಗ ದಾವಣಿ ಥರ ಡ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಮಧ್ಯ ಟಿ ವಿ ಒರೆಸ್ತಾ ಇದ್ದಾಳೆ. ಕ್ಲೀನ್ ಮಾಡ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಈ ಪಾಪುನ ಜೊತೆ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು. ಆ್ಯಂಡ್ ಇವಾಗ ಮಧ್ಯಾಹ್ನ ನಾ ಹೋಮ್ವರ್ಕ್ ಮಾಡ್ತೀನಮ್ಮ ಅಂತ ಉಲ್ಟಾ ಬುಕ್ ಹಿಡ್ಕೊಂಡು ಓದ್ತಾ ಇದ್ದಾಳೆ ನೋಡಿ. ಆ್ಯಂಡ್ ಇಲ್ಲಿ ಪಾಪು ಕೂಡ ಆಡ್ತಾ ಕೂತ್ಕೊಂಡಿದೆ. ಆ್ಯಂಡ್ ನಾನೀಗ ಈ ಕೊಬ್ಬರಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈವ್ನಿಂಗು ಕರ್ಜಿಕಾಯಿ ಮಾಡೋದಿದೆ. ಸೊ ಕೊಬ್ಬರಿ ಕರ್ಜಿಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಬೇಕು. ಸೊ ಇನ್ನೂ ತುಂಬ ಕೆಲಸ ಇದೆ ಅದರದ್ದು. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾನು ಅಂದರೆ ದಸರಾ ಹಬ್ಬದ ವ್ಲಾಗಲ್ಲಿ ಬೆಲ್ಲ ಮತ್ತು ಶೇಂಗಾ ಕರ್ಜಿಕಾಯಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ಸತಿ ಕೊಬ್ಬರಿ ಮತ್ತು ಸಕ್ಕರೆ ಕರ್ಜಿಕಾಯನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಅಗೇನ್ ಇವತ್ತು ನಾವು 1 kg ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಬಿಕಾಸ್ ಅಕ್ಕ ಮತ್ತು ಎಲ್ಲರೂ ಬರ್ತಾರೆ. ಸೊ 1 kgಕ್ಕಿಂತ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ 1 kg ಕೊಬ್ಬರಿಯನ್ನೆಲ್ಲ ಇವಾಗ ಕಟ್ ಮಾಡಿಡ್ತಾ ಇದ್ದೀನಿ. ಸೊ ಈ ಥರ ಕಟ್ ಮಾಡಿದರೆ ಮಿಕ್ಸಿ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಕೆಲವರು ಇದನ್ನು ಕೊಬ್ಬರಿಯನ್ನು ಹೆರ್ಚಿ ಕೂಡ ಮಾಡ್ತಾರೆ. ಆ ಹೆರ್ಚಿ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಈ ಥರ ಸಣ್ಣಾಗಿ ಕಟ್ ಮಾಡಿ ಮಿಕ್ಸಿ ಮಾಡಿಬಿಡ್ತೀವಿ. ಸೊ ಇನ್ನೂ ಇಷ್ಟೊಂದು ಉಳಿದಿದೆ ನೋಡಿ. ತುಂಬ ಟೈಮ್ ಬೇಕಾಗುತ್ತೆ ಈ ಎಲ್ಲ ರೆಸಿಪಿಗಳನ್ನು ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಸಕ್ಕರೆ ಕೂಡ ಮಿಕ್ಸಿ ಮಾಡಬೇಕು ಅದೇ ರೀತಿ. ಅದರಲ್ಲಿ ಮತ್ತು ಏಲಕ್ಕಿ ಕೂಡ ಇಟ್ಟಿದ್ದೀನಿ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಕರ್ಜಿಕಾಯಿ ಮಾಡಬೇಕೀಗ. ಕರ್ಜಿಕಾಯನ್ನು ತುಂಬ ವೆರೈಟಿಯಾಗಿ ಮಾಡ್ತಾರೆ. ಬಟ್ ಅದರ ಫಿಲ್ಲಿಂಗ್ ಚೆನ್ನಾಗಿತ್ತು ಅಂದರೆ ಕರ್ಜಿಕಾಯಿ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಒಂದು ಫಿಲ್ಲಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರಿ. ಕೊಬ್ಬರಿ ಮತ್ತು ಸಕ್ಕರೆದು. ಆ್ಯಂಡ್ ಅದೇ ರೀತಿ ಇದರಲ್ಲಿ ಎಳ್ಳನ್ನು ಕೂಡ ಹಾಕ್ತಾರೆ. ಎಳ್ಳನ್ನು ಸ್ವಲ್ಪ ಹುರಿದ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಬೇಕು. ಒಟ್ಟು 1/4 kgಯಷ್ಟು ಸಕ್ಕರೆ ಇದೆ. ಈಗ ಇದಕ್ಕೆ ಏಲಕ್ಕಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಆ್ಯಂಡ್ ಅದೇ ರೀತಿ ಇದು ಜಾಜಿಕಾಯಿ ಅಂತ, ಈ ಥರ ಜಾಜಿಕಾಯಿ ಸಿಗುತ್ತೆ ಅಂಗಡಿಲೆಲ್ಲ. ಇದನ್ನು ಹಾಕಿದರೂ ಟೇಸ್ಟ್ ಚೆನ್ನಾಗಾಗುತ್ತೆ. ಇವಾಗ ಇದರಲ್ಲಿ ಒಂಚೂರು ಹಾಕ್ತೀನಿ, ಅಂದರೆ 1/4 ಹಾಕ್ತೀನಿ. ಇದನ್ನು ಮಿಕ್ಸಿ ಮಾಡುವಾಗಲೇ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸಕ್ಕರೆಲೆಲ್ಲ. ಹಾಗಾಗಿ ಸಕ್ಕರೆಲೇ ಇದನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ. ಒಂದಿಷ್ಟೇ ಹಾಕಿದ್ದೀನಿ ನಾನು. ಆ್ಯಂಡ್ ಇದನ್ನು ಸ್ವಲ್ಪನೇ ಹಾಕಬೇಕಾಗತ್ತೆ. ಆ್ಯಂಡ್ ಇದನ್ನು ಜಾಸ್ತಿಯಾಗಿ ಹುಗ್ಗಿಲೆಲ್ಲ ಹಾಕ್ತಾರೆ ನೋಡಿ. ಸೊ ಆವಾಗ ಹುಗ್ಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸಕ್ಕರೆ ಎಲ್ಲ ಈ ಥರ ಮಿಕ್ಸಿ ಮಾಡಿಕೊಂಡೆ. ಇಷ್ಟು ಪುಡಿ ಪುಡಿಯಾಗಿ ಆಗಬೇಕದು. ಈಗ ಕೊಬ್ಬರಿ ಮಿಕ್ಸಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು 4-5 ಏಲಕ್ಕಿಯನ್ನು ಬಳಸಿದ್ದೀನಿ. ಸೊ ನೋಡಿ ಎಲ್ಲ ಮಿಕ್ಸಿ ಮಾಡಾಗಿದೆ. ಇಲ್ಲಿ ಮೇಲುಗಡೆ ಅಮ್ಮ ಎಲ್ಲ ಹಿಟ್ಟು ಕಲಸಿಟ್ಟಿದ್ದಾರೆ. ಇದು ನೋಡಿ ಈ ಥರ ಮಿಕ್ಸಿ ಮಾಡಾಗಿದೆ. ಇದರಲ್ಲಿ ಕೊಬ್ಬರಿ ಮತ್ತು ಎಳ್ಳು, ಅದೇ ರೀತಿ ಸಕ್ಕರೆ ಇದೆ ಮತ್ತು ಏಲಕ್ಕಿ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈಗ ಇಲ್ಲಿ ಅತ್ತಿಗೆ ಮತ್ತು ಅಮ್ಮ ಮಾಡ್ತಾ ಇದ್ದಾರೆ, ನಾನು ಇವಾಗ ಜಾಯ್ನ್ ಆಗಿದ್ದೀನಿ. ಸೊ ಇವಾಗ ಇಷ್ಟು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಆದ್ಯ ಬ್ಯಾಕ್ ಸೈಡ್ ಡೋರನ್ನು ಹಾಗೆ ಬಿಟ್ಬಿಟ್ಟು ಬಂದಿದ್ದಾಳೆ. ಸೊ ಇವಾಗ ಅದನ್ನು ಕ್ಲೋಸ್ ಮಾಡಿ ಬರ್ತೀನಿ. ಆ್ಯಂಡ್ ಇಲ್ಲಿ ಅಮ್ಮ ಇವಾಗ
ಈ ಕರ್ಜಿಕಾಯನ್ನು ಹುರಿತಾ ಇದ್ದಾರೆ. ಎಣ್ಣೆ ಕಾಯೋಕೆ ಇಟ್ಟಿದ್ದಾರೆ, ಇನ್ನೂ ಹುರಿಯೋಕೆ ಸ್ಟಾರ್ಟ್ ಮಾಡಿಲ್ಲ. ಆ್ಯಂಡ್ ಈ ಕಡೆಗೆ ಒಂದು ಸೈಡು ಮ್ಯಾಗಿ ಮಾಡೋಕೆ ಇಟ್ಟಿದ್ದೀನಿ. ಅಧ್ಯಾಗೆ ಮತ್ತು ಗೋಲುಗೆ ಮ್ಯಾಗಿ ಬೇಕಾಗಿತ್ತು, ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಅವ್ರಿಗೆ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಇವರಿಬ್ರು ಇವಾಗ ಮ್ಯಾಗಿಗೆ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಗೋಲು ನೋಡಿ, ವಿಡಿಯೋ ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ಈಗ ಇದನ್ನು ತಗೊಂಡೋಗಿ ಅಮ್ಮ ಇದನ್ನು ಚೆನ್ನಾಗಿ ಹುರಿತಾರೆ ಎಣ್ಣೆಯಲ್ಲಿ. ಈಗ ನಾನು ಕೂಡ ಕರ್ಜಿಕಾಯನ್ನು ಮಾಡೋಕೆ ಕೂತ್ಕೊಂಡಿದ್ದೀನಿ. ಈ ವಿಡಿಯೋ ಸ್ವಲ್ಪ ಕತ್ಲೆಯಲ್ಲಿ ಕಾಣಿಸುತ್ತೆ ನಿಮಗೆ, ಬಿಕಾಸ್ ಇಲ್ಲಿ ಲೈಟಿಂಗ್ ಅರೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಆಕಾಶ ದೀಪ ಹಚ್ಚಬೇಕಲ್ಲ, ಸೊ ಅದಕ್ಕೆ ಹಚ್ತಾ ಇದ್ದಾರೆ. ಅನ್ನ ಅಪ್ಪ ಮತ್ತು ಅಲ್ಲೇ ಗೋಲು ಎಲ್ಲ ಕೂತ್ಕೊಂಡಿದ್ದಾರೆ, ಸೊ ಅದಕ್ಕೆ ಲೈಟ್ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಕತ್ಲೆಯಲ್ಲಿ ಕಾಣಿಸುತ್ತೆ ನಿಮಗೆ. ಇವಾಗ ಲೈಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋಡಿ, ಇಲ್ಲಿ ಕರ್ಜಿಕಾಯನ್ನು ಕರಿತಾ ಇದ್ದಾರೆ. ಸೊ ನೋಡಿ, ಇಷ್ಟು ಕರೆದ್ರೆ ಸಾಕು, ಜಾಸ್ತಿ ಎಲ್ಲ ಕರ್ರಗಾಗೋದು ಬೇಡ, ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇಷ್ಟಾಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. 1 ಕೆಜಿಲಿ 120 ಕರ್ಜಿಕಾಯಿ ಆಗುತ್ತಂತೆ. ಆ್ಯಂಡ್ ಈಗ ಇಲ್ಲಿ ಕೆಳಗಡೆ ನಮ್ಮನೆಯವರು ಲೈಟಿಂಗನ್ನು ಜೋಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡೋಕ್ಕೆ ಬಂದೆ, ಮತ್ತು ಒಬ್ಬರಿಗೆ ಇದು ಹಾಕೋದಾಗೋದಿಲ್ಲ. ಸೊ ನೋಡಿ, ಈ ಥರ ಲೈಟಿಂಗ್ ಹಾಕಿದ್ದಾರೆ. ನೋಡಿ ನಮ್ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಫುಲ್ ಕಲರ್ಫುಲ್ ಆಗಿದೆ. ಈಗ ದೀಪಾವಳಿಗೆ ಎರಡು ಕಡೆನೂ ಲೈಟಿಂಗ್ ಹಾಕಿದ್ದೀವಿ. ನಮ್ಮನೆ ಹೇಗೆ ಕಾಣಿಸ್ತಾ ಇದೆ ಇವತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಲೈಕ್ ಆದರೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ, ಇವಾಗ ಅದೇನು ಫ್ರೆಂಡ್ಸ್ ಎಲ್ಲ ಬಂದು ಫುಲ್ ಮಸ್ತಿ ಮಾಡ್ತಾ ಇದ್ದಾರೆ, ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವರು. ನನಗೂ ಈ ಥರ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ, ಸೊ ಎಲ್ರಿಗೂ ಕರ್ಕೊಂಡು ಕೂತ್ಕೊಳ್ತೀನಿ. ಎಲ್ಲರೂ ಬಂದು ನೋಡಿ ಎಷ್ಟು ಗದ್ದಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ತಮಗೂ ಎಲ್ಲ ಹ್ಯಾಪಿ ದೀಪಾವಳಿ. ಈ ದೀಪಾವಳಿ ನಿಮಗೆಲ್ಲ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಹಾರೈಸ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.